Hi everyone, welcome to Tech World Canada YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗ್ಮಿಡಾ ಸೆಂಡರ್ ಅಪ್ಲಿಕೇಶನ್ ಅಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸ್ಟೋರ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಅದರಲ್ಲಿ ಹೇಗೆ ಪ್ರಾಡಕ್ಟ್ ನ ಆಡ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಬಿಗ್ಮಿಡಾ ಸೆಂಡರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ತಕ್ಷಣ ಕ್ರಿಯೇಟ್ ಯುವರ್ ಅಕೌಂಟ್ ಮತ್ತೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೇಳುತ್ತೆ. ಫಸ್ಟ್ ಟೈಮ್ ಏನಾದರೂ ಅಕೌಂಟ್ ನ ಕ್ರಿಯೇಟ್ ಮಾಡ್ತಿದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ ಕೊಡಬೇಕು. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಕ್ಲಿಕ್ ಹೊರಟು ಲಾಗಿನ್ ಕೊಡಬೇಕು. ನಾನೀಗ ಹೊಸದಾಗಿ ಕ್ರಿಯೇಟ್ ಯುವರ್ ಅಕೌಂಟ್ ಇಟ್ಟು ಹೇಗೆ ಮಾಡಿದೆ ಅಂತ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಫುಲ್ ನೇಮ್ ಕೊಡಬೇಕು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸ್ಟೋರ್, ನೆಕ್ಸ್ಟ್ ಇಮೇಲ್ ಕೊಡಬೇಕು. ನೆಕ್ಸ್ಟ್ ಫೋನ್ ನಂಬರ್ ಕೊಡಬೇಕು. ನೆಕ್ಸ್ಟ್ ಯಾವ ನಂಬರ್ ಕೊಟ್ಟಿರ್ತೀವೋ ಅದೇ ನಂಬರ್ಗೆ ಓ ಟಿ ಪಿ ಸೆಂಡ್ ಆಗಿರುತ್ತೆ. ಇಲ್ಲಿ ಓ ಟಿ ಪಿನ ಎಂಟರ್ ಮಾಡ್ಕೊಬೇಕು. ನಿಮಗೆ ಫಾರ್ ಎಕ್ಸಾಂಪಲ್ಗೋಸ್ಕರ ತೋರಿಸ್ಕೊಳ್ಳೋದು. ನೆಕ್ಸ್ಟ್ ಪಾಸ್ವರ್ಡ್ ಕೊಡಬೇಕು. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಪಾಸ್ವರ್ಡ್ ಅದನ್ನು ಕೊಟ್ಕೋಬೋದು. ನಾನು ಇಲ್ಲಿ ಒಂದು ಹೇಳ್ಕೊಟ್ಟಿದ್ದೀನಿ. ರಿಜಿಸ್ಟರ್ ಆದ್ಮೇಲೆ ಈ ಥರ ಲಿಸ್ಟ್ ತೋರಿಸುತ್ತೆ, ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್ ಮತ್ತು ಸರ್ವಿಸ್ ಲಿಸ್ಟಿಂಗ್ ಅಂತ ಎಲ್ಲ ಥರದ ಫಿಸಿಕಲ್ ಶಾಪ್ನು ಸ್ಟೋರ್ ಲಿಸ್ಟಿಂಗ್ ಅಲ್ಲಿ ರಿಜಿಸ್ಟರ್ ಮಾಡ್ಬೋದು. ಇಲ್ಲಿ ಶಾಪ್ ನೇಮ್ ಕೇಳ್ತಾ ಇದೆ. ನೆಕ್ಸ್ಟ್ ಸೆಲೆಕ್ಟ್ ಶಾಪ್ ಕ್ಯಾಟಗರಿ, ಇಲ್ಲಿ ಶಾಪ್ ಕ್ಯಾಟಗರಿ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳೋಣ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್ ಸೆಲೆಕ್ಟ್ ಕರೆಂಟ್ ಲೊಕೇಶನ್ ಸ್ಟೋರಿಂದು. ನಾವು ಆ ಲೊಕೇಶನ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಡ್ರಾಗ್ ಕೂಡ ಮಾಡ್ಕೊಬಹುದು. ಇಲ್ಲೇ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೊಕೇಶನ್ ತಗೊಳುತ್ತೆ. ಸೆಲೆಕ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಟೆನ್ಸಿಟಿ ಸಿಟಿನಬೇಕು, ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಏರಿಯಾ ಅಡ್ರೆಸ್ ನೆಕ್ಸ್ಟ್ ಪಾನ್ ಅಥವಾ ಆಧಾರ್ ಕಾರ್ಡ್. ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟರೆ ಒಳ್ಳೇದು, ಆಧಾರ್ ಕಾರ್ಡಿನ ಫೋಟೋ. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಏನಾದರೂ ಇತ್ತು ಅಂತಂದ್ರೆ ಟ್ರೇಡ್ ಲೈಸೆನ್ಸ್ ಫೋಟೋ, SSSI ಲೈಸೆನ್ಸ್. ಈ ಥರ ಏನಾದರೂ ಲೈಸೆನ್ಸ್ಗಳಿಲ್ಲ ಅಂತ ಅಂದರೆ GST ಬಿಲ್ ಹಾಕೊಬೋದು. ಬಿಲ್ ಏನಾದರೂ ಇತ್ತು ಅಂತ ಅಂದರೆ, ಇಲ್ಲ ನಗರಸಭೆದೇನಾದರೂ ಡಾಕ್ಯುಮೆಂಟ್ಸ್ ಇತ್ತು ಅಂತಂದರೆ ಅದನ್ನು ಹಾಕೊಬೋದು. ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಈ ಥರದ್ದೇನಾದರೂ ಹಾಕೋಬೋದು ಇಲ್ಲಿ. ನೆಕ್ಸ್ಟು ಸ್ಟೋರಿನ ಫ್ರಂಟ್ ಫೋಟೋ ಕೊಡಬೇಕು, ರಿಜಿಸ್ಟರ್ ಕೊಡಬೇಕು. ರಿಜಿಸ್ಟರ್ ಆಗಿದೆ, ಆಕ್ಷನ್ ಕಂಪ್ಲೀಟೆಡ್. ಎಕ್ಸ್ಪ್ಲೋರ್ ಪೇಜ್ ಕೊಡೋಣ. ಇಲ್ಲಿ ಮೆಂಬರ್ಶಿಪ್ ತೋರಿಸಿದೆ ನೋಡಿ, 0 ಅಂತ. ಇದು ಸಬ್ಸ್ಕ್ರಿಪ್ಷನ್ ಎಲ್ಲ ತಗೊಂಡಾದ್ಮೇಲೆ ಮೆಂಬರ್ಶಿಪ್ಪು ತೋರಿಸುತ್ತೆ. ಇಲ್ಲಿ ಆಲ್ ಆರ್ಡರ್ಸ್ ಅಂತ ಅಂದರೆ ಎಲ್ಲ ಆರ್ಡರ್ಸ್ ಆಲ್ ಆರ್ಡರ್ಸಲ್ಲಿ ಇರುತ್ತೆ. ಪೆಂಡಿಂಗ್ ಆರ್ಡರ್ಸ್ ಅಂತ ಅಂದರೆ ಪೆಂಡಿಂಗ್ ಇರುವಂಥ ಎಲ್ಲ ಆರ್ಡರ್ಸಲ್ಲೂ ಪೆಂಡಿಂಗ್ ಆರ್ಡರ್ಸ್ ಲಿಸ್ಟಲ್ಲಿ ಇರುತ್ತೆ. ಕನ್ಫರ್ಮ್ ಆಗಿರೋದೆಲ್ಲದು ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ಇರುತ್ತೆ. ಡಿಲಿವರ್ಡ್ ಆರ್ಡರ್ಸ್ ಎಲ್ಲ ಡಿಲಿವರಿ ಆರ್ಡರ್ಸಲ್ಲಿ ಇಲ್ಲಿ ಲಿಸ್ಟ್ ಆಗುತ್ತೆ, ಮತ್ತು ಟೋಟಲ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಲಿಸ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬೆಲ್ ಐಕಾನ್ ಕಾಣ್ತಿದೆ ನೋಡಿ, ಅದು ನೋಟಿಫಿಕೇಷನು. ಕ್ವಶನ್ ಮಾರ್ಕ್ ಇರೋದು ಅದು ಏನಾದರೂ ಟ್ಯುಟೋರಿಯಲ್ ಬೇಕಿತ್ತು ಈ ಆ್ಯಪಿನ ಬಗ್ಗೆ ಅಂತ ಅಂದರೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟು ಶೇರ್ ಆಪ್ಷನ್ ಇದೆ, ಇದನ್ನು ಬೇರೆಯವರಿಗೆ ಶೇರ್ ಕೂಡ ಆಫ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ 3 ಹಾರಿಜಾಂಟಲ್ ಲೈನ್ ಕಾಣ್ತಿದೆ ನೋಡಿ, ಬ್ರ್ಯಾಂಡ್ ಅಂತ. ಇದು ಡ್ಯಾಶ್ ಬೋರ್ಡ್. ಇಲ್ಲಿ ಆ್ಯಕ್ಟಿವ್ ಮತ್ತು ಇನ್ಆಕ್ಟಿವ್ ಆಪ್ಷನ್ ಕೂಡ ಇದೆ. ಶಾಪ್ ಏನಾದರೂ ಓಪನ್ ಇತ್ತು ಅಂತಂದರೆ ಆ್ಯಕ್ಟಿವ್ ಕೊಟ್ಕೊಬೋದು, ಶಾಪ್ ಏನಾದರೂ ಲೀವಲ್ಲಿ ಇತ್ತು ಅಂತಂದರೆ ಇನ್ಆಕ್ಟಿವ್ ಆಪ್ಷನ್ ಕೊಟ್ಕೋಬೋದು. ಇನ್ಆಕ್ಟಿವ್ ಆಪ್ಷನ್ ಕೊಟ್ಟಾಗ ಕಸ್ಟಮರ್ ಆ್ಯಪಲ್ಲಿ ನಿಮ್ಮ ಶಾಪು ಶೋ ಆಗೋದಿಲ್ಲ. ನಾನು ಇಲ್ಲಿ ಆ್ಯಕ್ಟಿವ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಪ್ರೊಫೈಲ್ ಸೆಟ್ಟಿಂಗ್, ನಾವು ಆಗಲೇ ಕೊಟ್ಟಂತ ಎಲ್ಲ ಡೀಟೇಲ್ಸ್ಗಳು ತೊಗೊಂಡು ಅದೇ ಪ್ರೊಫೈಲ್ ಸೆಟ್ಟಿಂಗ್ ಆಗಿರುತ್ತೆ. ಇಲ್ಲಿ ಡಿಲೆವರಿ ಮತ್ತು ಪಿಕಪ್ ಅಂತ ಎರಡು ಆಪ್ಷನ್ ಇದೆ. ಡಿಲಿವರಿ ಬಾಯ್ಸ್ ಇರೋವಂಥವರು ಡಿಲಿವರಿ ಆಪ್ಷನ್ನ ಕೊಟ್ಕೋಬೋದು, ಇಲ್ಲಾಂದರೆ ಪಿಕಪ್ ಆಪ್ಷನ್ನ ಕೊಟ್ಕೋಬೋದು. ನಾನು ಇಲ್ಲಿ ಡಿಲಿವರಿ ಆಪ್ಷನ್ನ ತೊಗೊಂಡಿದ್ದೀನಿ.
ಇಲ್ಲಿ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಾ ಇದೆ. ಎಷ್ಟು ಕಿಲೋಮೀಟರ್ ಆದರೂ ಕೊಡ್ಬೋದು? 2, 3, 4, 5 ಎಷ್ಟಾದರೂ ಕೊಡ್ಬೋದು. ನಾನು 3 ಕಿಲೋಮೀಟರ್ ತೊಗೊತೀನಿ. ಡೆಲಿವರಿ ಚಾರ್ಜಸ್ಸು ಹಾಕ್ತಾ ಇದ್ದೀನಿ 100 ಅಂತ. ಫ್ರೀ ಡೆಲಿವರಿ ಅಬೌವ್ ಅಂತ ಕೇಳ್ತಾ ಇದ್ದೀನಿ. ಫ್ರೀ ಡೆಲಿವರಿ ಏನಾದರೂ ಕೊಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕಿಂತ ಜಾಸ್ತಿ ಏನಾದರೂ ಡೆಲಿವರಿ ಮಾಡಿದ್ರೆ ಡೆಲಿವರಿ ಚಾರ್ಜಸ್ ತಗೊಳ್ಳೋ ಅಂತ ನೆಸೆಸಿಟಿ ಇರಲ್ಲ. ನಾನಿಲ್ಲಿ 5,000 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಅಪ್ಡೇಟ್. ನೆಕ್ಸ್ಟ್ ಇಲ್ಲೂ ಕೂಡ ಸ್ಟೋರ್ ಫೋಟೋನ ಆ್ಯಡ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೋಬೋದು. ಈಗ ಪ್ರಾಡಕ್ಟ್ನ ಆ್ಯಡ್ ಮಾಡೋಣ. ಇಲ್ಲಿ ಪ್ರಾಡಕ್ಟ್ ನೇಮ್ ಕೊಡಬೇಕು. ಎಷ್ಟಿದು ಅಂತ ಇಲ್ಲೇ ಬ್ರಾಕೆಟಲ್ಲಿ ಮೆನ್ಷನ್ ಮಾಡ್ಕೋಬೋಣ. ನೆಕ್ಸ್ಟ್ ಸೆಲೆಕ್ಟ್ ಸಬ್ ಕ್ಯಾಟಗರಿ ಮ್ಯೂಸಿಕ್. ಒರಿಜಿನಲ್ ಪ್ರೈಸ್ ಏನಾದರೂ ಇತ್ತು ಅಂದರೆ ಪ್ರೈಸ್ನ ಹಾಕ್ಕೊಳ್ಳೋಣ. ಸೊ ಡಿಸ್ಕೌಂಟೆಡ್ ಪ್ರೈಸ್ ಏನಾದರೂ ಇತ್ತು ಅಂತ ಅಂದರೆ ಡಿಸ್ಕೌಂಟ್ ಪ್ರೈಸ್ನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಯೂನಿಟ್ 1. ಸ್ಟಾಕ್ ಏನಾದರೂ ಇತ್ತು ಅಂತ ಅಂದರೆ ಶಾಪಲ್ಲಿ ಸ್ಟಾಕ್ನ ಮೆನ್ಷನ್ ಮಾಡ್ಕೋಬೇಕು. ಡಿಸ್ಕ್ರಿಪ್ಷನ್ ಈ ಪ್ರಾಡಕ್ಟಿನ ಬಗ್ಗೆ ಏನಾದರೂ ಡಿಸ್ಕ್ರಿಪ್ಷನ್ನ ಇಲ್ಲಿ ಬರ್ಕೊಬೋದು. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಆ್ಯಡ್ ಫೋಟೋ. ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಎಷ್ಟು ಬೇಕಾದರೂ ಫೋಟೋನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್. ಪ್ರಾಡಕ್ಟು ಆ್ಯಡ್ ಆಗಿದೆ. ಮತ್ತೆ ಇನ್ನೊಂದು ಪ್ರಾಡಕ್ಟ್ನ ಅದೇ ರೀತಿ ಆ್ಯಡ್ ಮಾಡಿ ತೋರಿಸ್ತೀನಿ. ಮತ್ತೆ ಆ್ಯಡ್ ಪ್ರಾಡಕ್ಟಿಗೆ ಹೋಗಬೇಕು. ಇಲ್ಲಿ ಪ್ರಾಡಕ್ಟಿನ ನೇಮ್ ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಎಷ್ಟು ಅಂತ ಇಲ್ಲೇ ಬ್ರಾಕೆಟಲ್ಲಿ ಹಾಕೋಬೋಣ. 1 ನೋಟ್ ಅಥವಾ 1 ಪೀಸ್ ನೋಟ್ ಅಂತ ಹಾಕಿದ್ದೀನಿ. ಇಲ್ಲಿ ಸೆಲೆಕ್ಟ್ ಸಬ್ ಕ್ಯಾಟಗರಿ ಮ್ಯೂಸಿಕ್. ಒರಿಜಿನಲ್ ಪ್ರೈಸ್ ಹಾಕ್ಕೊಳ್ಳೋಣ. ಡಿಸ್ಕೌಂಟ್ ಪ್ರೈಸ್ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ತೋರಿಸ್ತಾ ಇರೋದಷ್ಟೇ ಇದು. ಅದ್ರ ಪ್ರೈಸ್ ಎಲ್ಲ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಬೇಕು. ಇಲ್ಲಿ ಯೂನಿಟ್ 1. ಸ್ಟಾಕ್ ಎಷ್ಟಿದೆ ನಿಮ್ಮ ಶಾಪಲ್ಲಿ ಸ್ಟಾಕು ಅದನ್ನು ಹಾಕ್ಕೋಬೋದು. ಇಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲಿ ಫೋಟೋ ಹಾಕೋಬೇಕು, ಪ್ರಾಡಕ್ಟಿನ ಫೋಟೋ. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್. ಇದಿಷ್ಟು ಆದಮೇಲೆ ಇಲ್ಲಿ ಪ್ರಾಡಕ್ಟು ಎಡಿಟ್ ಪ್ರಾಡಕ್ಟಲ್ಲಿ ಹೋಗಿ ಅಲ್ಲಿ ಏನಾದರೂ ಪ್ರಾಡಕ್ಟ್ ಚೇಂಜಸ್ ಇತ್ತು ಅಂತಂದರೆ ಎಡಿಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಎಡಿಟ್ ಅಂತ ಇದೆ ನೋಡಿ, ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಥರ ಶೋ ಆಗುತ್ತೆ. ಇಲ್ಲಿ ಏನಾದರೂ ಅಮೌಂಟ್ ಇಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು ಅಂತ ಅಂದರೆ ಚೇಂಜ್ ಮಾಡ್ಕೋಬೋದು. ಮತ್ತು ಸ್ಟಾಕಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು ಅಂತಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಲಾಸ್ಟಿಗೆ ಎಡಿಟ್ ಪ್ರಾಡಕ್ಟ್ ಕೊಡಬೇಕು. ಪ್ರಾಡಕ್ಟ್ ಎಡಿಟ್ ಆಗಿದೆ. ಇಲ್ಲಿ ತೋರಿಸುತ್ತೆ ನೋಡಿ, ಪ್ರಾಡಕ್ಟ್ ಎಡಿಟ್ ಆಗಿರೋದು. ನೆಕ್ಸ್ಟ್ ಆರ್ಡರ್ಸ್. ಎಲ್ಲ ರೀತಿಯ ಆರ್ಡರ್ಸ್ಗಳು ಇಲ್ಲಿ ಬಂದು ಲಿಸ್ಟ್ ಆಗುತ್ತೆ. ಮತ್ತು ರೇಟಿಂಗ್ ರಿವ್ಯೂಸ್ ಅಂತ ಅಂದರೆ ಕಸ್ಟಮರು ಈ ಪ್ರಾಡಕ್ಟಿನ ಬಗ್ಗೆ ಏನಾದರೂ ರೇಟಿಂಗ್ ಮತ್ತು ರಿವ್ಯೂಸ್ ಏನಾದರೂ ಕೊಟ್ಟಿದ್ದರೆ ಇಲ್ಲಿ ಶೋ ಆಗುತ್ತೆ ನಿಮಗೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್. ಬಿಗ್ ಮೀಡಿಯಾಸ್ ಅಪ್ಲಿಕೇಶನಲ್ಲಿ 0% ಕಮಿಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಸೆಂಟರ್ ಇರಲ್ಲ. ಓನ್ಲಿ ಕಸ್ಟಮರ್ ಮತ್ತು ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಫಸ್ಟ್ ಮಂತು ಲಾಂಚಿಂಗ್ ಆಫರ್ ಅಂತ 30 ಡೇಸಿಗೆ 118 ರುಪೀಸು ರಿಜಿಸ್ಟ್ರೇಷನ್ ಫೀಸ್ ಅಂತ ಇದೆ. ಪೇ ನಾವು ಕೊಡೋಣ. ಇಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತೊಗೊಬೇಕಾದ್ರೆ ಯಾವುದಾದ್ರೂ ಬೇಕಾದರೂ ಯೂಸ್ ಮಾಡ್ಕೊಬೋದು. ಕ್ಯಾಬು, ಕಾರ್ಡು, UPI, ನೆಟ್ ಬ್ಯಾಂಕಿಂಗು ಈ ಥರ ಏನಾದರೂ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಫಸ್ಟ್ ಮಂತ್ ಫ್ರೀ ರೀಚಾರ್ಜ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ವೆರಿಫೈ ಕೊಟ್ಟರೆ ಆ್ಯಕ್ಷನ್ ಕಂಪ್ಲೀಟೆಡ್ ಅಂತ ತೋರಿಸ್ತಿದೆ ನೋಡಿ. ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ.
ಇಲ್ಲಿ ತೋರಿಸಿದೆ ನೋಡಿ ಮೆಂಬರ್ಶಿಪ್ 30 ಅಂತ ಸಬ್ಸ್ಕ್ರಿಪ್ಷನ್ ಆಗಿದೆ ನೆಕ್ಸ್ಟ್ ಅದೇ ತರ ಇಲ್ಲಿ ಶೇರ್ ಆಪ್ ಅಂತ ಇದೆ ಈ ಆಪ್ನ ಇಲ್ಲೂ ಕೂಡ ಶೇರ್ ಮಾಡ್ಕೋಬಹುದು ಲಾಸ್ಟ್ ಒಂದು ಲಾಗ್ ಔಟ್ ಆಪ್ಷನ್ ಇದೆ ಈಗ ಕಸ್ಟಮರ್ ಏನಾದರೂ ನಿಮ್ಮ ಶಾಪ್ ಅಲ್ಲಿ ಏನಾದರೂ ಆರ್ಡರ್ ಬುಕ್ ಮಾಡಿದ್ರೆ ಆರ್ಡರ್ ಗೆ ಹೇಗೆ ತೋರಿಸುತ್ತೆ ಮತ್ತೆ ಹೇಗೆ ಅಕ್ಸೆಪ್ಟ್ ಕೊಡ್ಬೋದು ಮತ್ತೆ ಲೊಕೇಶನ್ ಹೇಗೆ ತೋರಿಸುತ್ತೆ ಅಂತ ತೋರಿಸ್ತೀನಿ ಈಗ ಇಲ್ಲಿ ಆಲ್ ಆರ್ಡರ್ಸ್ ಹೋಗಿ ನೋಡಿದ್ರೆ ಇಲ್ಲಿ ತೋರಿಸುತ್ತೆ ನೋಡಿ ಯಾರೋ ಸ್ಫೂರ್ತಿ ಅನ್ನೋರು ಇಲ್ಲಿ ಕಸ್ಟಮರು ಆರ್ಡರ್ ಮಾಡಿದ್ದಾರೆ ತಬಲನ ಇಲ್ಲಿ ಅಕ್ಸೆಪ್ಟ್ ಕೊಡೋಣ ನೆಕ್ಸ್ಟ್ ಅಕ್ಸೆಪ್ಟ್ ಕೊಟ್ಟು ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ ಇಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಇರುವಂಥ ಕರೆಂಟ್ ಲೊಕೇಶನ್ ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಆದ್ಮೇಲೆ ಕಾಲ್ ನೋ ಆಪ್ಷನ್ ಕೂಡ ಇದೆ ಡೈರೆಕ್ಟ್ ಆಗಿ ಕಾಲ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಕಾಲ್ ಕೂಡ ಹೋಗುತ್ತೆ ಇದಿಷ್ಟು ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಶಾಪ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಹೇಗೆ ಪ್ರಾಡಕ್ಟ್ ನ ಆಡ್ ಮಾಡುವಂತ ಪ್ರೊಸೀಜರು ಇದೇ ತರ ವಿಡಿಯೋಗಳನ್ನ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್